ಪೂತನಿ ಏನ್ ಮಾಡಿದ್ಲು ಗೊತ್ತಕ್ಕಲ್ಲ ವಿಷದ ಹಾಲ್ನ ನಾಯಿ ಮರಿಗೆ ಕುಡಿಸಿದ್ಲು ವಿಷದ ಹಾಲ್ ಕುಡಿದ ನಾಯಿ ಮರಿ ಬದುಕತ್ತ ಬದುಕಲ್ಲ ನಾಯಿ ಮರಿನ ಬದುಕಿಸೋದಕ್ಕೆ ಯಾರಾದರೂ ಬರ್ತಾರಾ ಯಾರೂ ಬರಲ್ಲ ಆಮೇಲೆ ನಾಯಿ ಮರಿ ಸತ್ತು ಹೋಗುತ್ತೆ ಸಾಯಬೇಕು ಸತ್ತು ಹೋಗಬೇಕು ಏನು ಅಪ್ಪು ನಾನು ಇಷ್ಟೆಲ್ಲ ಮಾತಾಡ್ತಿದ್ರು ನಿನ್ನನ್ನ ನೋಡ್ತಾನೆ ಇಲ್ಲ ನಿನ್ ಪಾಡಕ್ಕೆ ನೀನು ಆಟ ಆಡ್ತಾನೆ ಇದ್ಯಾ ನಾನು ಈ ಪೂತನಿ ಕೆಲಸ ಮಾಡ್ದೆ ಅಂತ ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡ್ಬೇಡ ಮಗನೇ ನಾನು ಏನು ಮಾಡಲಿ ನಿಮ್ಮ ಮನೆಯವರು ಏನು ಹೇಳಿದ್ರು ಅದನ್ನು ನಾನು ಮಾಡಿರೋದು ನಿಮಗೆ ಇನ್ನೊಂದು ಸತ್ಯ ಹೇಳ ನಾನು ನಿನಗೆ ನೀಚರಿಂದ ಮುಕ್ತಿ ಕೊಡ್ತಿದ್ದೀನಿ ಕಂದ ವಾರಸ್ತಾರ ನನಗೆ ಹಾಲು ಕುಡಿಸಿದ್ಯಾ ಹೊಟ್ಟೆ ತುಂಬಾ ಹಾಲು ಕುಡಿದ್ನಾ ಓಮೋರೆ ಸರಿ ನೋಡು ನೀನು ದಿನಾ ಬರಬೇಕು ಮೂರು ನಾಲ್ಕು ಸತಿನಾದರೂ ಅವನಿಗೆ ಹಾಲು ಕುಡಿಸಬೇಕು ನೀ ಹಾಲು ಕುಡಿಸೋದನ್ನ ನೋಡಿ ಆದರೂ ಬಾನಿಗೆ ಹಾಲು ಊಟತ್ತ ಅಂತ ನೋಡೋಣ ತಗೋ ಈ ದುಡ್ಡು ಎಷ್ಟು ಬೇಕಾದರೂ ಕೇಳು ಸಂಕೋಚ ಪಟ್ಕೋಬೇಡ ನನ್ನ ವಾರಸ್ತಾರ ಸಂತೋಷವಾಗಿರಬೇಕು ಅದು ನನಗೆ ಮುಖ್ಯ ಗೊತ್ತಾಯ್ತಾ ನೋಡಿದ್ಯಾ ಎಷ್ಟು ನೆಮ್ಮದಿಯಾಗಿ ಮಲಗಿದಾನೆ ಅಂತ ಪಾಪ ಎಷ್ಟು ದಿನ ಆಗಿತ್ತೋ ಕಣ್ಣು ತುಂಬ ನಿದ್ದೆ ಮಾಡಿ ಹೊಟ್ಟೆ ತುಂಬ ಹಾಲು ಕುಡಿದು ಮಕ್ಕಳು ನಿದ್ದೆ ಮಾಡಬೇಕು ಅಂದ್ರೆ ಹೊಟ್ಟೆ ತುಂಬಿರಬೇಕು ಅಜ್ಜಿ ನಾನು ಒಳಕ್ಕೆ ಹೋಗ್ಲಾ ಹೋಗು ಆದ್ರೆ ಗಲಾಟೆ ಮಾಡಬಾರದು ಅವನು ತುಂಬಾ ದಿನ ಆದ್ಮೇಲೆ ನಿದ್ದೆ ಮಾಡ್ತಾ ಇದ್ದಾನೆ ಅವನ ನಿದ್ದೆನ ಹಾಳು ಮಾಡಬಾರದು ಸರಿನಾ ಕೈಮಾ ಲಿವರ್ ಚಕಣ ಮಾಡುವ ವಿಧಾನ ಒಂದು ಬಾಣಲಿಗೆ ಎಣ್ಣೆ ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರಿಶಿನ ಪುದೀನ ಕೊತ್ತಂಬರಿ ಸೊಪ್ಪು ಲಿವರ್ ನೀರು ಬೇಯಿಸಿದ ಕೈಮಾ ಟೊಮ್ಯಾಟೊ ಪ್ಯೂರಿ ಗರಂ ಮಸಾಲಾ ತುಪ್ಪ ಕಿ ಮುಚ್ಚಳ ಮುಚ್ಚಿ ಬೇಯಿಸಿ ಈಗ ಕೈಮಾ ಲಿವರ್ ಚಕಣ ಸವಿಯಲು ಸಿದ್ಧ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಜಿಎಫ್ಸಿ ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕಣವನ್ನ ಮಾಡಿ ಕೊಟ್ಟಿದ್ದಾರೆ ಹೆಂಗಿದೆ ಅಂತ ಎಲ್ಲ ಹೇಳಕಾಗದ ನೀವು ಮಾಡ್ಕೊಂಡ್ರೆ ತಕಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ ರೂಮ್ ಕರ್ಕೊಂಡೋಗಿ ಸಾಯಿಸಿ ಬಿಡ್ತದೆ ರೂಮ್ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸಿ ಬಿಡ್ತದೆ ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನಗೆ ಹೇಳೇ ಇಲ್ಲ ಅವ್ರ ಹಟ್ಟಿನಿ ವಾಸ ಆಗಿದ್ರೆ ತಾನೆ ಹೇಳಕ್ಕೆ ಹಟ್ಟಿನಿ ವಾಸ ಆಗಿರೋರ್ನ ಯಾನು ಮಾಡಲ್ಲ ಆದ್ರೆ ಹಟ್ಟಿ ತಕಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ 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 ಇದನ್ನೆಲ್ಲ ಹೇಳ್ತಿದೀಯಲ್ಲ ನೀ ಯಾರು ನಾನು ಈ ಹಟ್ಟಿ ವಾಚ್ಮ್ಯಾನ ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು
ನೀನ್ ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೆ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ, ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.